ರಾಜಕಾರಣವನ್ನ ಹೊರಗಡೆಯಿಂದ ನೋಡಿದ್ರೆ ಒಳಗೆ ಬಂದು ಕಡಿಮೆ ಅವಧಿಯಾಗಿದೆ, ಸಾಕಷ್ಟು ಕಡೆ ಪ್ರಚಾರಕ್ಕೆ ಹೋಗಿದ್ದೀರಾ, ಏನೇನ್ ಚಾಲೆಂಜಸ್ ಗಳನ್ನ ಇನ್ಸ್ಟಿಟ್ಯೂಟ್ ಪೇಜ್ ಅಲ್ಲಿ ತಾವು ಫೇಸ್ ಮಾಡಿದ್ರೆ ಏನೇನ್ ಆಗಿದೆ ಸರ್? ಹೋಗಂತೀರಾ, ಕೊಡಗೋಗಿದ್ದೀರಾ, ಕ್ಯಾತ್ಮರಳ್ಳಿ ಹೋಗಿದ್ದೀರಾ, ಸಾಕಷ್ಟು ಕಡೆ ಹೋಗಿ ಬಂದಿದ್ದೀರಾ. ನನ್ ಮುಂದೆ ಇರೋದು ಈ ಚುನಾವಣೆ ಗೆಲ್ಲುವಂಥದ್ದು ಫಲಿತಾಂಶ ನಮ್ಮ ಪರವಾಗಿ ಬರೋದು, ಅದೇ ನಮ್ಮ ಸವಾಲು. ಅದಕ್ಕಾಗಿ ನಮ್ಮ ಪಕ್ಷದವರು ಇದು ಯಾವ ರೀತಿ ನಮಗೆ ಇದು ಎಲ್ಲ ಯಶಸ್ವಿ ಆಗೋದು ಅಂತ ಸ್ಟ್ರಾಟಜಿ ಮಾಡಿದ್ದಾರೆ. ಅದರಲ್ಲೆಲ್ಲ ನಮ್ಮ ಸಂಪೂರ್ಣವಾದ ವಿಶ್ವಾಸ ಇದೆ ನಮ್ಮ ಪರವಾಗಿ ಫಲಿತಾಂಶ ಬರೋದು. ಮುಂದೆ ಬರುವಂತದ್ದು ವರ್ಷಗಳಲ್ಲಿ ನಮ್ಮ ದೃಷ್ಟಿ ಏನಿದೆ ಅಂತ ಅದು ನಾವು ಮಂಡಿಸಬಹುದು ನಿಮ್ ಮುಂದೆ. ಮೈಸೂರು ಪ್ಲಸ್ ಕೊಡಗು ಎರಡಕ್ಕೂ ವಿಷನ್ ಇದ್ದೇ ಇರತ್ತೆ. ನಾನು ಆಗ್ಲೇ ಹೇಳಿದ್ದೀನಿ, ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು 2047 ವಿಕಸಿತ ಭಾರತಕ್ಕೋಸ್ಕರ. ಅದರ ನಿಟ್ಟಿನಲ್ಲಿ ಮೈಸೂರನ್ನು ಹೇಗೆ ತಮ್ಮ ಅಭಿವೃದ್ಧಿ ಕೆಲಸ ಮಾಡಬೇಕನ್ನ ಇವಾಗಲೇ ಹೇಳಲ್ಲ, ಹೇಳ್ತಾ ಇದ್ದೀನಿ ಮುಂದೆ ಹೇಳಿ ಹೇಳ್ತೀನಿ. ಅದು ನಾನು ಹೇಳಿದ್ದೀನಿ, ಕಾನೂನು ಚೌಕಟ್ಟಲ್ಲಿ ಅದು ಮುಂದುವರಿತದೆ, ನಮ್ಮ ನ್ಯಾಯಾಲಯದಲ್ಲಿ ಅವರು ತೀರ್ಮಾನ ಮಾಡ್ತಾರೆ, ಏನು ಸಂಬಂಧ ಇಲ್ಲ ಅದಕ್ಕೆ. ಈ ತರ ಏನು ಕಾನ್ಫ್ಲಿಕ್ಟ್ ಬಂದಾಗ ಏಕೆ ಫೇಸ್ ಮಾಡ್ತೀರಾ? ಯಾಕೆಂದ್ರೆ ನೀವು ಅಭ್ಯರ್ಥಿಯಾಗಿ ಘೋಷಣೆಯಾದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಈ ತರ ಡಿಸಿಷನ್ ಮಾಡಿದೆ, ಮುಂದೆ ಈ ತರ ತೊಂದರೆಗಳನ್ನ ಯಾವ ರೀತಿ ಫೇಸ್ ಮಾಡ್ತಾರೆ? ಅದೆಲ್ಲ ಕಾನೂನಾತ್ಮಕವಾಗಿ ಅದು ನಡೆಯುತ್ತೆ, ಅದರಲ್ಲಿ ಏನು ನಮ್ಮ ಪಾತ್ರ ಇಲ್ಲವೇ ಇಲ್ಲ. ಅದರಲ್ಲಿ ಆಸ್ತಿ ಎಲ್ಲ ನಮ್ಮ ತಾಯಿಗೆ ಸೇರಿದಂತದ್ದು ಅವ್ರದ್ದು, ಮತ್ತೆ ನ್ಯಾಯಾಲಯದಲ್ಲಿ ಅದರ ಒಂದು ತೀರ್ಮಾನ ಆಗುತ್ತೆ. ಅದ ನಂತರ ಅವರು ಹೇಗೆ ಅದು ಮುಂದುವರಿಯುತ್ತೋ ಅದು ನ್ಯಾಯಾಲಯನೇ ಅದು ತೀರ್ಮಾನ ಮಾಡುತ್ತೆ. ಇಲ್ಲ, ಅವ್ರ ಸದ್ಯಕ್ಕೆ ಏನು ಅದರ ಅವಶ್ಯಕತೆ ಇಲ್ಲ. ಬಟ್ ನನ್ನ ಯಾವಾಗ್ಲೂ ಅವರ ಸಹಾಯ ಯಾವಾಗ್ಲೂ ಇದೆ, ಅವ್ರ ಆಶೀರ್ವಾದ ಯಾವಾಗ್ಲೂ ಇದೆ. ಇಲ್ಲ, ಅದಂತದ್ದು ಇಲ್ವೇ ಇಲ್ಲ. ನಮ್ಮ ಆಸ್ತಿ ಉಳ್ಕೊಳ್ಳೋದು ಇದ್ರೆ ನಾವು ಎಲ್ಲ ಉಂಟು ಬಿ ಡೂಯಿಂಗ್ ಆಲ್ ದ ವರ್ಕ್. ನಾನು ಟಿಕೆಟ್ ತಗೊಂಡಿಲ್ಲ, ಪಕ್ಷ ತೀರ್ಮಾನ ಮಾಡಿರೋದು. ಬೆಳಿಬೇಕು, ಯಾರು ಹೇಳಿದ್ದಾರೆ ಬೆಳಿಬಾರ್ದು ಅಂತ? ಅವರು ಅವ್ರ ಅಭ್ಯರ್ಥಿ ಅಲ್ಲಪ್ಪ, ನಾನು ಅಭ್ಯರ್ಥಿ. ಅದು ಯಾವಾಗ್ಲೂ ಇದ್ದೇ ಇರತ್ತೆ. ಅರಮನೆ ನಮ್ಮ ತಾಯಿ ಆಶೀರ್ವಾದ ಸಲಹೆ ಮತ್ತು ಅವರ ಸಹಕಾರ ಇಲ್ಲದೇನೆ ನಮ್ಗೆ ಏನು ಕೆಲಸ ಅಲ್ಲಿ ಯಶಸ್ಸು ನಮ್ಗೆ ಬರೋದಿಲ್ಲ. ಸೊ ಅವರ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರತ್ತೆ. ಅವ್ರು ಮಾತಾಡಿಲ್ಲ ಅಂತ ನೀವು ಆ ಕನ್ಕ್ಲೂಷನ್ ಬರೋದು ಸರಿ ಇಲ್ಲ.